ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರಿ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇದು ರಿಸಲ್ಟ್ ಸೀಸನ್. ಆಲ್ಮೋಸ್ಟ್ ಪ್ರತಿದಿನ ಕೂಡ ರಿಸಲ್ಟ್ಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಅನ್ನೇ ಕವರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲೂ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ, ಎಸ್ಪೆಷಲಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಪದೇ ಪದೇ ಕೇಳೋ ಅಂತ ಕಂಪನಿಗಳ ರಿಸಲ್ಟ್ ಅನ್ನ ಕವರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಮೂರು ಕಂಪನಿಗಳ ರಿಸಲ್ಟ್ ಅನ್ನ ಕವರ್ ಮಾಡ್ತಾ ಇದ್ದೀನಿ. ಮೂರನ್ನು ಕೂಡ ನೋಡೋಣ ಯಾವ ರೀತಿ ಇದೆ ಕಂಪನಿಯ ಪರ್ಫಾರ್ಮೆನ್ಸ್ ಅಂತ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ಮೊದಲನೇ ಕಂಪನಿ ಕಲ್ಯಾಣ್ ಜುವೆಲರ್ಸ್ ಇಂಡಿಯಾ ಲಿಮಿಟೆಡ್. ನಿನ್ನೆ ಕಂಪನಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ. 2.73% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ. ನೋಡಬಹುದು ಒಂದು ಸ್ಪೈಕ್ ಕೊನೆಯಲ್ಲಿ, ನೋಡೋಣ ರಿಸಲ್ಟ್ ಹೇಗಿದೆ ಅಂತ. ಇಲ್ಲಿ ಕಂಪನಿ 1.20 ರೂಪಾಯಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ. ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಆದ್ಮೇಲೆ ಆ ಡಿವಿಡೆಂಡ್ ಶೇರ್ ಹೋಲ್ಡರ್ಸ್ ಗೆ ಸಿಗುತ್ತೆ. ಇಲ್ಲಿ ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ನಾನು ಈಗ ಓಪನ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಮಿಲಿಯನ್ಸ್ ಅಲ್ಲಿ ಇದೆ. ಸೀಕ್ವೆನ್ಸ್ ನೋಡಬಹುದು ಮಾರ್ಚ್, ಡಿಸೆಂಬರ್, ಮಾರ್ಚ್ ಇದೆ. ಹಿಂದಿನ ವರ್ಷ ಕಂಪನಿಯ ಟೋಟಲ್ ಇನ್ಕಮ್ ನೋಡಬಹುದು 33,964 ಇತ್ತು. ಹಿಂದಿನ ಕ್ವಾರ್ಟರ್ಲಿ 52,432, ಈಗ 45,637. ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡೌನ್ ಫಾಲ್ ಇದೆ ಕಂಪನಿಯ ರೆವಿನ್ಯೂನಲ್ಲಿ. ನಂತರ ಎಕ್ಸ್ಪೆನ್ಸಸ್ ನೋಡಬಹುದು, ಟೋಟಲ್ ಎಕ್ಸ್ಪೆನ್ಸಸ್ ನ 32,684 ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 50,046, ಈಗ 43,800 ಬಂದಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ನಮಗೆ ಪಿ ಬಿ ಟಿ ಸಿಗುತ್ತೆ. ನೋಡಬಹುದು ಹಿಂದಿನ ವರ್ಷ 1,279 ಇತ್ತು, ಹಿಂದಿನ ಕ್ವಾರ್ಟರ್ಲಿ 2,385, ಈಗ 1,836. ಇಲ್ಲೂ ಕೂಡ ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ಸ್ ಇದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಫಾಲ್ ಇದೆ, ಅದನ್ನು ನೋಡಬಹುದು. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡಬಹುದು ನೀವು ಇಲ್ಲಿ 697 ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 1,803, ಈಗ 1,374. ಇಲ್ಲೂ ಕೂಡ ಕ್ಲಿಯರ್ ಆಗಿ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಆಗಿದೆ. ನಾವು ಇಪಿಎಸ್ ಅಲ್ಲಿ ನೋಡಿದ್ರು ಕೂಡ ಸೇಮ್ ಪ್ರೊಪೋರ್ಷನೇಟ್ ಅಲ್ಲಿ ಇಲ್ಲೂ ಕೂಡ ಅಡ್ಜಸ್ಟ್ ಆಗುತ್ತೆ. 0.68 ಹಿಂದಿನ ವರ್ಷ, ಹಿಂದಿನ ಕ್ವಾರ್ಟರ್ಲಿ 1.75, ಈಗ 1.34 ಬಂದಿದೆ. ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ಸ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಫಾಲ್. ಓವರ್ ಆಲ್ ಕಲ್ಯಾಣ್ ಜುವೆಲರ್ಸ್ ನ ನಂಬರ್ಸ್ ಅನ್ನ ನೋಡಿದ್ರೆ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಮಟ್ಟಿಗೆ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ, ಬಟ್ ಸ್ಟಿಲ್ ಈಗಾಗಲೇ ಮಾರ್ಕೆಟ್ ಪಾಸಿಟಿವ್ ರಿಯಾಕ್ಷನ್ ಅನ್ನ ಮಾಡಿ ಕಂಪನಿಯ ಪರ್ಫಾರ್ಮೆನ್ಸ್ಗೆ. ನಂತರ ಕಂಪನಿ ಬಗ್ಗೆ ನೋಡಬಹುದು, 42,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, ಸಣ್ಣ ಕಂಪನಿ ಏನಲ್ಲ. ಲಾಸ್ಟ್ 6 ಮಂತ್ಸ್ ಪರ್ಫಾರ್ಮೆನ್ಸ್ 21% ಇದೆ. 1 ಇಯರ್ ಅಲ್ಲಿ 283%, ತುಂಬಾ ಒಳ್ಳೆ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. 5 ಇಯರ್ಸ್ ಅಲ್ಲಿ 442%, ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 2021ರಿಂದ ಚಾರ್ಟ್ ಇದೆ, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಇಲ್ಲಿವರೆಗೂ 442% ರಿಟರ್ನ್ಸ್ ಅನ್ನ ಕಂಪನಿ ಕೊಟ್ಟಿದೆ. ಎಸ್ಪೆಷಲಿ 2023 ಎಕ್ಸೆಪ್ಷನಲ್ ಇಯರ್ ಅಂತಾನೆ ಹೇಳ್ಬೋದು ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದವರಿಗೆ. ಸೊ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಬಿಸ್ನೆಸ್ ವೈಸ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಇಂಟ್ರೆಸ್ಟ್ ಇರೋರು ಕಂಪನಿ ಬಗ್ಗೆ ಸ್ಟಡಿ ಮಾಡಬಹುದು. ನಾನು ಈ ಹಿಂದೆ ಕೂಡ ಸಾಕಷ್ಟು ಸಲ ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದೀನಿ, ಹಾಗೆ ಸ್ವತಃ ನಾನು ಕೂಡ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದೀನಿ. ನನ್ನ ಹೋಲ್ಡಿಂಗ್ ಕೂಡ ಇದೆ. ಕಂಪನಿಯ ನಂಬರ್ಸ್ ಅಂತೂ ಇಯರ್ ಆನ್ ಇಯರ್ ತುಂಬಾ ಚೆನ್ನಾಗಿದೆ. ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ವಲ್ಪ ಡೌನ್ ಫಾಲ್ ಇರಬಹುದು, ಬಟ್ ಅದೆಲ್ಲನೂ ಕೂಡ ಅಡ್ಜಸ್ಟ್ ಆಗುತ್ತೆ. ಯಾಕಂದ್ರೆ ಪ್ರತಿ 3 ತಿಂಗಳಿಗೊಂದ್ಸಲ ಕಂಟಿನ್ಯೂಸ್ ಆಗಿ ಜಾಸ್ತಿ ಮಾಡ್ಕೊಳಕ್ ಆಗೋದಿಲ್ಲ, ಕೆಲವು ಸಲ ಅಂಡರ್ ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ. ಇನ್ ಕೇಸ್ ಜಾಸ್ತಿ ಮಾಡ್ಕೊಂಡ್ರೆ ಅದು ಡಬಲ್ ಅಡ್ವಾಂಟೇಜ್ ಇನ್ವೆಸ್ಟರ್ಸ್ಗೆ. ಸೊ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಕಂಪನಿಯನ್ನ ಸ್ಟಡಿ ಮಾಡೋದಾದ್ರೆ ಈ ಕಂಪನಿಯನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬಹುದು. ಸೊ ನಂತರ ಎರಡನೇ ಸ್ಟಾಕ್ಗೆ ಬರೋದಾದ್ರೆ ಸರ್ವೋಟೆಕ್ ಪವರ್. ಇದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇರ್ತವೆ. ನಾನು ಈ ಹಿಂದೆ ಇದ್ರ ಬಗ್ಗೆ ಕೂಡ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ. ಆಲ್ಮೋಸ್ಟ್ ನಾವು ವಿಡಿಯೋ ಕವರ್ ಮಾಡಿದಾಗ ಎಲ್ಲಿತ್ತೋ ಅಲ್ಲೇ ಇದೆ. ಆಲ್ಮೋಸ್ಟ್ ಲಾಸ್ಟ್ 6 ಮಂತ್ಸ್ ಆಗಿದೆ ಅನ್ಕೊಳ್ತೀನಿ, ಮೇ ಬಿ ಅಥವಾ ಅದಕ್ಕಿಂತ ಕಡಿಮೆ ಆಗಿರ್ಬೋದು. ನಾನು ವಿಡಿಯೋ ಕವರ್ ಮಾಡಿ ಬಟ್ ಅಲ್ಲೇ ಇದೆ, ಅದಕ್ಕೆ ಕಾರಣ ಕೂಡ ಇತ್ತು. ಅದನ್ನು ಕೂಡ ಈ ಹಿಂದೆ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಕಂಪನಿಯ ರಿಸಲ್ಟ್ ಹೇಗಿದೆ ನೋಡೋಣ ಬನ್ನಿ. ಹಾಗಾದ್ರೆ ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಇರುವಂತಹ ಪೇಜ್ ಅಲ್ಲಿ ನಾನಿದ್ದೀನಿ. ಈಗ ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಎಲ್ಲಾನು ಕೂಡ ಲ್ಯಾಕ್ಸ್ ಅಲ್ಲಿ ಇದೆ. ಸೀಕ್ವೆನ್ಸ್ ಮಾರ್ಚ್, ಡಿಸೆಂಬರ್, ಮಾರ್ಚ್ ಟೋಟಲ್ ರೆವಿನ್ಯೂ ನೋಡಬಹುದು 11,998 ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 5,220, ಈಗ 13,665. ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಇದನ್ನ ನೋಡಿದ್ರೆ. ಹಾಗೆ ನೀವು ಇಲ್ಲಿ ನೋಡಬಹುದು ಒಂದು ಕ್ವಾರ್ಟರ್ ಯಾವ ರೀತಿ ಡೌನ್ ಆಗ್ಬಿಡುತ್ತೆ ಪರ್ಫಾರ್ಮೆನ್ಸ್ ಅಂತ. ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಕಾಮನ್ ಆಗಿ ಕಂಡು ಬರುತ್ತೆ, ಸಾಕಷ್ಟು ಸಲ ಕಂಡು ಬರ್ತಾ ಇರುತ್ತೆ. ಅದೇ 5,200ರಿಂದ ಈಗ ಸಡನ್ ಆಗಿ 13,600ಕ್ಕೆ ಜಂಪ್ ಆಗಿದೆ ನೋಡಬಹುದು. ಸೊ ರೀತಿ ಸಾಕಷ್ಟು ಫ್ಲಕ್ಚುಯೇಷನ್ಸ್ ಕಂಪನಿಗಳಲ್ಲಿ ಇರುತ್ತೆ, ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ. ನೀವು ಲಾರ್ಜ್ ಕ್ಯಾಪ್ ಕಂಪನಿಗಳಲ್ಲಿ ನೋಡಿದ್ರೆ ಇಷ್ಟು ದೊಡ್ಡ ಫ್ಲಕ್ಚುಯೇಷನ್ಸ್ ಇರೋದಿಲ್ಲ. ಏನು ಕಡಿಮೆ ಆದ್ರೆ 1,000, 2,000, 3,000 ಕಡಿಮೆ ಆಗ್ಬೋದು, ಜಾಸ್ತಿ ಆದ್ರೂ ಅಷ್ಟೇ ಆಗ್ಬೋದು. ಆ ರೀತಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇರುತ್ತೆ ಲಾರ್ಜ್ ಕ್ಯಾಪ್ ಕಂಪನಿಗಳಲ್ಲಿ, ಬಟ್ ಸ್ಮಾಲ್ ಕ್ಯಾಪ್ ಗಳಲ್ಲಿ ತುಂಬಾನೇ ವೇರಿಯೇಷನ್ಸ್ ಇರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ 2 ಕ್ವಾರ್ಟರ್ಗಳ ಪರ್ಫಾರ್ಮೆನ್ಸ್ ನೋಡಬಹುದು. ಸೊ ಇನ್ಕಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಸೊ ಎಕ್ಸ್ಪೆನ್ಸಸ್ ಗೆ ಬರೋದಾದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು, ಹಿಂದಿನ ವರ್ಷ 11,225, ಹಿಂದಿನ ಕ್ವಾರ್ಟರ್ಲಿ 5,034, ಈಗ 13,200. ಇನ್ಕಮ್ ಜಾಸ್ತಿ ಆದಾಗ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ನ ಕಳೆದ್ಮೇಲೆ ಪಿ ಬಿ ಟಿ ಸಿಗುತ್ತೆ ನಮ್ಗೆ. ನೋಡಬಹುದು ಹಿಂದಿನ ವರ್ಷ 772 ಇತ್ತು, ಹಿಂದಿನ ಕ್ವಾರ್ಟರ್ಲಿ 185, ಈಗ 464. ಇಲ್ಲಿ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಡೌನ್ ಆಯ್ತು, ಕ್ವಾರ್ಟರ್ ಆನ್ ಕ್ವಾರ್ಟರ್
ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು. ಹಿಂದಿನ ವರ್ಷ 605 ಇತ್ತು, ಹಿಂದಿನ ಕ್ವಾರ್ಟರ್ ಅಲ್ಲಿ 111, ಈಗ 345. ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಡೌನ್ ಆಯಿತು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇನ್ಕಮ್ ವೈಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಪಿಬಿಟಿ ಅಂಡ್ ನೆಟ್ ಪ್ರಾಫಿಟ್ ವೈಸ್ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಡೌನ್ ಆಗಿದೆ, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ನಂತರ ಇಪಿಎಸ್ ಅಲ್ಲಿ ನೋಡಿದ್ರೆ ಸೇಮ್ ಇಲ್ಲೂ ಅದೇ ರೀತಿ ಅಡ್ಜಸ್ಟ್ ಆಗುತ್ತೆ ನೋಡಬಹುದು. 0.57 ಇಂದ 0.16 ಗೆ ಬಂದಿದೆ. ಹಿಂದಿನ ಕ್ವಾರ್ಟರ್ ಅಲ್ಲಿ 0.05 ಇತ್ತು. ಸರ್ವೋಟೆಕ್ ಒಂದು ಇವಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಲಾಸ್ಟ್ 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು 9% ಪಾಸಿಟಿವ್ ಇದೆ, ಬಟ್ ಹೈಲಿ ವಾಲಟೈಲ್ ಪರ್ಫಾರ್ಮೆನ್ಸ್, ರ್ಯಾಲಿ ನಂತರ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ 150% ಪಾಸಿಟಿವ್ ಇದೆ ಪರ್ಫಾರ್ಮೆನ್ಸ್. ಹಾಗೆ ಈ ರೀತಿ ವಾಲಟೈಲ್ ಪರ್ಫಾರ್ಮೆನ್ಸ್ ಕಂಡು ಬರಲಿಕ್ಕೆ ಕಾರಣ ಮ್ಯಾನೇಜ್ಮೆಂಟ್ ನ ಮೇಲೆ ಬಂದಂತ ಅಲಿಗೇಷನ್. ಸೊ ನೀವು ನೋಡಿದಿರಿ, ನಾನು ಕೂಡ ನ್ಯೂಸ್ ಅಲ್ಲಿ ಕವರ್ ಮಾಡಿದ್ದೀನಿ. ದುಬೈ ಬೇಸ್ಡ್ ಇನ್ವೆಸ್ಟರ್ ಒಬ್ರು ಹವಾಲಾ ಟ್ರಾನ್ಸಾಕ್ಷನ್ ಕಾರಣಕ್ಕೆ ಅರೆಸ್ಟ್ ಆಗಿದ್ರು. ಅವರ ಜೊತೆ ಈ ಕಂಪನಿಯ ಮ್ಯಾನೇಜ್ಮೆಂಟ್ ನ ಲಿಂಕ್ ಇದೆ ಅನ್ನೋ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಕ್ರಾಶ್ ಆಗಿತ್ತು. ಅದನ್ನು ಪ್ರೂವ್ ಆಗಿಲ್ಲ, ಜಸ್ಟ್ ಅಲಿಗೇಷನ್ಸ್. ಹಾಗೆ ಈ ಮಹಾದೇವ್ ಆಪ್ ಸ್ಕ್ಯಾಮ್ ಏನಿದೆ ಅದರಲ್ಲೂ ಕೂಡ ಅವರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋಂತ ಸುದ್ದಿಗಳಿದೆ. ಅವರ ಜೊತೆ ಇವರ ಲಿಂಕ್ಸ್ ಇದೆ ಅನ್ನೋ ಕಾರಣಕ್ಕೆ ಈ ಸ್ಟಾಕ್ ಅಲ್ಲೂ ಕೂಡ ಡೌನ್ ಫಾಲ್ ಬಂದಿತ್ತು. ಆಲ್ಮೋಸ್ಟ್ ಅವರು ಇನ್ವೆಸ್ಟ್ ಮಾಡಿರುವಂತಹ ಸುಮಾರು ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಬಂದಿತ್ತು. ನಾಟ್ ಓನ್ಲಿ ಸರ್ವೋಟೆಕ್ ಪವರ್, ಇನ್ನು ಹಲವಾರು ಕಂಪನಿಗಳಿದ್ವು, ಮೇ ಬಿ 10-12 ಕಂಪನಿಗಳಿದ್ವು, ಅವುಗಳಲ್ಲೂ ಕೂಡ ಡೌನ್ ಫಾಲ್ ಬಂದಿತ್ತು. ಇಲ್ಲೂ ಕೂಡ ಅದೇ ಕಾರಣಕ್ಕೆ ಬಂದಿತ್ತು, ಬಟ್ ಇನ್ನು ಅದು ಸಾಬೀತಾಗಿಲ್ಲ. ಒಂದ್ ಸಾಬೀತಾದ್ರೆ ಆಗ ನಾವು ಕ್ಲಿಯರ್ ಇಂಪ್ಯಾಕ್ಟ್ ಏನಾಗಬಹುದು ಅಂತ ನೋಡಬಹುದು, ಬಿಟ್ರೆ ಈಗಲೇ ಏನು ಹೇಳಲಿಕ್ಕೆ ಆಗೋದಿಲ್ಲ. ನಂತರ 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 3,200% ರಿಟರ್ನ್ಸ್ ಇದೆ. 2021 ಅಲ್ಲಿ ಲಿಸ್ಟ್ ಆಗಿರುವಂತ ಕಂಪನಿ, ಇನ್ನು 5 ಇಯರ್ಸ್ ಕಂಪ್ಲೀಟ್ ಆಗಿಲ್ಲ, 2021 ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ, ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ. ಇವಿ ಚಾರ್ಜಿಂಗ್ ಸ್ಟೇಷನ್ಸ್ ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ, ಬ್ಯಾಟರೀಸ್ ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು. ತುಂಬಾ ಜನ 83 ರುಪೀಸ್ ಇದೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ತಾರೆ, ಬಟ್ ನನಗ್ ತಾನೇ ಹೇಳದ್ನಲ್ಲ, ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಅಲಿಗೇಷನ್. ಈ ರೀತಿ ರಿಸ್ಕ್ ಕೂಡ ಇರುತ್ತೆ. ಜೊತೆಗೆ ರಿಸಲ್ಟ್ ಅಲ್ಲೂ ಕೂಡ ನೋಡಿದ್ವಿ, 5,200 ಸಡನ್ ಆಗಿ 13,000, ಇವಾಗಿನ ಕ್ವಾರ್ಟರ್ 11,000 5,200 ಸಡನ್ ಆಗಿ ಡೌನ್. ಈ ರೀತಿ ಅಪ್ಸ್ ಅಂಡ್ ಡೌನ್ಸ್ ತುಂಬಾನೇ ಇರುತ್ತೆ ಸಣ್ಣ ಕಂಪನಿಗಳಲ್ಲಿ. ನೋಡಬಹುದು ಮಾರ್ಕೆಟ್ ಕ್ಯಾಪ್ ಅನ್ನ, ಬರೀ 1,800 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಹಾಗಾಗಿನೇ ಈ ಸ್ಟಾಕ್ ಗಳಲ್ಲಿ ಈಸಿಯಾಗಿ ಡೌನ್ ಫಾಲ್ ಗಳು ಕೂಡ ಬರುತ್ತೆ, ಬಿಸ್ನೆಸ್ ವೈಸ್ ಕೂಡ ಪರ್ಫಾರ್ಮೆನ್ಸ್ ಡೌನ್ ಆಗ್ಬಿಡುತ್ತೆ ಕೆಲವು ಸಲ. ಅದೆಲ್ಲಾನು ಕೂಡ ನೋಡಿನೇ ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಕಾಗುತ್ತೆ. ನೆಕ್ಸ್ಟ್ 3ನೇ ಸ್ಟಾಕ್ ಬರ್ದಾದ್ರೆ ಸುಬೆಕ್ಸ್. ಇದು ಒಂದು ಪೆನ್ ಸ್ಟಾಕ್ ಅಂತ ಹೇಳಿದ್ರೆ ತಪ್ಪೇನಿಲ್ಲ. 28 ರೂಪಾಯಿ ಟ್ರೇಡ್ ಆಗ್ತಿರುವಂತ ಸ್ಟಾಕ್, ನಿನ್ನೆ 2% ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ತುಂಬಾ ಜನ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತಾರೆ, ಇದೊಂದು ರಿಸ್ಕಿ ಸ್ಟಾಕ್ ಯಾಕೆ ಅಂತ ರಿಸಲ್ಟ್ ನೋಡ್ಕೊಂಡು ಬಂದು ನಾನು ಹೇಳ್ತೀನಿ. ಗೆಳೆಯರ, ಕನ್ಸಾಲಿಡೇಟೆಡ್ ನಂಬರ್ಸ್ ಇರುವಂತ ಪೇಜ್ ಅನ್ನು ಓಪನ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಇರುವಂತ ನಂಬರ್ಸ್ ಎಲ್ಲಾನು ಕೂಡ ಲಕ್ಷಗಳಲ್ಲಿದೆ, ರುಪೀಸ್ ಇನ್ ಲ್ಯಾಕ್ಸ್. ನೀವು ಇಲ್ಲಿ ನೋಡಬಹುದು ಸೀಕ್ವೆನ್ಸ್, ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ. ಹಿಂದಿನ ವರ್ಷ 5,099 ಇತ್ತು ಕಂಪನಿಯ ರೆವಿನ್ಯೂ, ನಂತರ 8,323, ಈಗ 8,629. ಇನ್ಕಮ್ ವೈಸ್ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ, ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು. ನಂತರ ಎಕ್ಸ್ಪೆನ್ಸಸ್ ನೋಡಬಹುದು, 8,857 ಇತ್ತು ಹಿಂದಿನ ವರ್ಷ, ಹಿಂದಿನ ಕ್ವಾರ್ಟರ್ಲಿ 8,562, ಈಗ 8,514 ಇದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ಪಿಬಿಟಿ ಸಿಗುತ್ತೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂಡ್ ಎನಿ ಅಡ್ಜಸ್ಟ್ಮೆಂಟ್ಸ್. ಹಿಂದಿನ ವರ್ಷ ನೋಡಬಹುದು 3,758 ಲಾಸ್ ಅಲ್ಲಿತ್ತು, ಬ್ರಾಕೆಟ್ ಅಲ್ಲಿ ಅಂತಂದ್ರೆ ಲಾಸ್. ಹಿಂದಿನ ಕ್ವಾರ್ಟರ್ ಅಲ್ಲಿ 239, ಈಗ 135 ಪ್ರಾಫಿಟ್ ಗೆ ಬಂದಿದೆ. ಇದು ಕೂಡ ಲಾಸ್, ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಇದ್ದಿದ್ದು 239, ಈಗ 135 ಪ್ರಾಫಿಟ್ ಗೆ ಬಂದಿದೆ. ಅದನ್ನ ನೋಡಬಹುದು, ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು, ಲಾಸ್ ಇಂದ ಪ್ರಾಫಿಟ್ ಗೆ ಬಂದಿರೋದು. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ, ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಹಾಗೆ ಇಲ್ಲಿ ಎಕ್ಸೆಪ್ಷನಲ್ ಐಟಮ್ಸ್ ಕೂಡ ಆಡ್ ಆಗಿದೆ, 14,795. ಈ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿದ್ರಿಂದ ಇಲ್ಲಿ ಅಗೇನ್ ನಂಬರ್ ಚೇಂಜ್ ಆಗುತ್ತೆ. ನೆಟ್ ಲಾಸ್ ಫಾರ್ ದ ಪೀರಿಯಡ್ ನೋಡಬಹುದು, ಹಿಂದಿನ ವರ್ಷ 4,718 ಇತ್ತು ಅದು ಲಾಸ್, ಹಿಂದಿನ ಕ್ವಾರ್ಟರ್ಲಿ 489 ನೆಟ್ ಲಾಸ್, ಈಗ 15,651 ನೆಟ್ ಲಾಸ್. ಇಲ್ಲಿ ಇಂಪೈರ್ಮೆಂಟ್ ಆಫ್ ಗುಡ್ ವಿಲ್ ಆಡ್ ಆಗಿದೆ, 14,795, ರೆಫರ್ ನೋಟ್ 4 ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾಕೆ ಇದು ಆಡ್ ಆಗಿದೆ ಏನದು ಅಂತ ನೋಡೋಣ ಅದನ್ನು ಕೂಡ. ಸೊ ಪರ್ಫಾರ್ಮೆನ್ಸ್ ಬ್ಯಾಡ್ ಆಗೋಯ್ತು ಈ ಎಕ್ಸೆಪ್ಷನಲ್ ಐಟಮ್ಸ್ ಇಂದ. ಇನ್ನು ಇಪಿಎಸ್ ಅಲ್ಲಿ ಸೇಮ್ ಅದೇ ಪ್ರೊಪೋರ್ಷನೇಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ನೋಡಬಹುದು. ಎಲ್ಲಾನು ಕೂಡ ಬ್ರಾಕೆಟ್ ಅಲ್ಲಿ ಇದೆ ಅಂತಂದ್ರೆ ಮೈನಸ್ 0.86 ಇಂದ 2.83 ಮೈನಸ್ ಆಯ್ತು, ಹಾಗೆ 0.09 ಮುಂಚೆ ಆಯ್ತು ಅಂದ್ರೆ ಲಾಸ್ಟ್ ಕ್ವಾರ್ಟರ್ ಅಲ್ಲಿ. ಸೊ ನೋಟ್ಸ್ ನೋಡೋಣ ಬನ್ನಿ, ನೋಡಬಹುದು. ಡ್ಯೂರಿಂಗ್ ದ ಇಯರ್ ದ ಮ್ಯಾನೇಜ್ಮೆಂಟ್ ಕ್ಯಾರಿಡ್ ಔಟ್ ಎ ವ್ಯಾಲ್ಯೂಯೇಷನ್ ಅಸೆಸ್ಮೆಂಟ್ ಬೈ ಎನ್ ಎಕ್ಸ್ಟರ್ನಲ್ ಎಕ್ಸ್ಪರ್ಟ್ ಇನ್ ರೆಸ್ಪೆಕ್ಟ್ ಆಫ್ ಕ್ಯಾರಿಯಿಂಗ್ ವ್ಯಾಲ್ಯೂ ಆಫ್ ಗುಡ್ ವಿಲ್ ಅಂಡ್ ಮೇಡ್ ಅನ್ ಇಂಪೈರ್ಮೆಂಟ್ ಪ್ರೊವಿಷನ್ ಆಫ್ ₹14,795 lakhs ಟುವರ್ಡ್ ಸಚ್ ಗುಡ್ ವಿಲ್ ಕನ್ಸಿಡರಿಂಗ್ ದ ಸಿಗ್ನಿಫಿಕೆಂಟ್ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಡ್ ಟು ಕೀಪ್ ದ ಪೇಸ್ ವಿತ್ ಟ್ರಾನ್ಸ್ಫಾರ್ಮೇಶನ್ ಇನ್ ಟೆಲಿಕಾಮ್ ಸೆಕ್ಟರ್. ಸೊ ಈ ಟೆಲಿಕಾಮ್ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಇಂಪೈರ್ಮೆಂಟ್ ಪ್ರಾವಿಷನ್ಸ್ ಅನ್ನ ಮ್ಯಾನೇಜ್ಮೆಂಟ್ ಮಾಡಿದೆ, ಅದು ಇಲ್ಲಿ ಆಡ್ ಆಗಿದೆ. ಸೊ ಅದು ಕಂಪನಿಯ ನಂಬರ್ಸ್ ಅನ್ನ ಬ್ಯಾಡ್ ಮಾಡಿದೆ ಅಂತಾನೆ ಹೇಳ್ಬೋದು ಈ ಕಂಪನಿಯಲ್ಲಿ. ಸೊ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಲ್ಲ, ಬಟ್ ಪಿಬಿಟಿ ನಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಖಂಡಿತ ಲಾಸ್ ಇಂದ ಪ್ರಾಫಿಟ್ ಗೆ ಬಂದಿದೆ. ಅಲ್ಲಿ ಒಂದು ಪಾಸಿಟಿವ್ ಪಾಯಿಂಟ್ ಇದೆ, ಬಟ್ ಪ್ರಾವಿಷನ್ಸ್ ನ ಕಾರಣಕ್ಕೆ ನೆಗೆಟಿವ್ ಆಗಿದೆ ಅದು ಕೂಡ ನಂತರ. ಹಾಗೆ ಈ ಕಂಪನಿ ಬಗ್ಗೆ ನಾವು ನೋಡಿದ್ರೆ 1,500 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, ತುಂಬಾ ರಿಸ್ಕಿ ಕಂಪನಿ ಅಂತಾನೆ ಹೇಳ್ಬೋದು. 1 ಇಯರ್ ಅಲ್ಲಿ ನೋಡಬಹುದು ಅದು 3% ನೆಗೆಟಿವ್ ಇದೆ.
ಫೈವ್ ಇಯರ್ಸ್ ಅಲ್ಲಿ 45% ಇದೆ ನೋಡಬಹುದು. ಡೌನ್ ಪರ್ಫಾರ್ಮೆನ್ಸ್ ಇದೆ, 2021 ಇಲ್ಲಿವರೆಗೂ 60% ಡೌನ್ ಆಗಿದೆ ಪರ್ಫಾರ್ಮೆನ್ಸ್. ಅಂದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಸೇಮ್ ಇದೆ, 2020 ನವೆಂಬರ್ ಇಂದ ಚಾರ್ಟ್ ಇಲ್ಲಿವರೆಗೂ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ಸೊ ಒಂದ್ಸಲ ಬಿ ಎಸ್ ಸಿ ನಲ್ಲಿ ಇದೆಯಾ ನೋಡ್ಬಿಡೋಣ. ಯಾವ್ದು ನೋಡಬಹುದು, ಬಿ ಎಸ್ ಸಿ ನಲ್ಲಿ ಮುಂಚೆಯಿಂದನೂ ಚಾರ್ಟ್ ಇದೆ 2019 ಇದೆ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ ನೋಡಬಹುದು, ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ, 85% ಲಾಸ್. ಹಾಗೆ 2007 700 ರೂಪಾಯಿ ಇದ್ದಂತ ಸ್ಟಾಕ್ ಇವತ್ತು 28 ರೂಪಾಯಿಗೆ ಬಂದಿದೆ. ಸ್ಟಿಲ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಇಂತಹ ಸ್ಟಾಕ್ ಗಳು. ಹಾಗೆ ಈ ಕಂಪನಿ ಬಗ್ಗೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಹೋಗಿ ಒಂದ್ಸಲ ನೋಡಿದ್ರೆ ಇಲ್ಲಿ ನೋಡಬಹುದು ಎಷ್ಟು ವೇರಿಯೇಷನ್ಸ್ ಇದೆ ಅಂತ. ಎಲ್ಲೂ ಕೂಡ ಪಾಸಿಟಿವ್ಸ್ ಇಲ್ವೇ ಇಲ್ಲ ಇಲ್ಲಿ. ಫ್ಲಕ್ಚುಯೇಷನ್ಸ್ 351 ಸಲ, 321 ಸಲ, 348 ಒಂದ್ಸಲ. ಸೊ 300 ರೇಂಜ್ ಅಲ್ಲೇ ಒದ್ದಾಡ್ತಾ ಇದೆ 2013 ಕೂಡ ಈ ಕಂಪನಿಯ ರೆವಿನ್ಯೂ. ಹಾಗೆ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೇನು ಪಾಸಿಟಿವ್ಸ್ ಇಲ್ವೇ ಇಲ್ಲ, ಆಲ್ಮೋಸ್ಟ್ ನೆಗೆಟಿವ್ಸ್. ಲಾಸ್ ಅಲ್ಲೇ ಇದೆ ಕಂಪನಿ. ಲಾಸ್ಟ್ 10 ಇಯರ್ಸ್ ಅಲ್ಲಿ ಒಂದು 2-3 ವರ್ಷ ಮಾತ್ರ ಪ್ರಾಫಿಟ್ ಮಾಡಿರ್ಬೋದು ಅಷ್ಟು. ಇನ್ನ ಇಲ್ಲೇನಾದ್ರೂ ಪಾಸಿಟಿವ್ಸ್ ಇದೆಯಾ, ಸಿಎಜಿಆರ್ ಅಲ್ಲಿ 5 ಇಯರ್ಸ್ ಅಂಡ್ 13 ಇಯರ್ಸ್ ಪರವಾಗಿಲ್ಲ, ಟಿಲ್ 3 ಇಯರ್ಸ್ ವರ್ಗೂ ನೆಗೆಟಿವ್. ರಿಟರ್ನ್ ಆನ್ ಇಕ್ವಿಟಿ ಕೂಡ ನೆಗೆಟಿವ್ ಅಲ್ಲಿ ಇದೆ, ಪ್ರಾಫಿಟ್ ಗ್ರೋತ್ ಇಲ್ಲ, ಸೇಲ್ಸ್ ಗ್ರೋತ್ ಇಲ್ಲ. ಇನ್ನ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಪ್ರಮೋಟರ್ಸ್ ಇಲ್ಲ, FIS 1% ಇದೆ, DIS 0.01%, ಪಬ್ಲಿಕ್ 97% ಹೋಲ್ಡಿಂಗ್ ಇದೆ. ಸೊ ಈ ತರದ ಕಂಪನಿಗಳಲ್ಲಿ ಹುಷಾರಾಗಿರ್ಬೇಕು ಅಥವಾ ದೂರ ಇರೋದು ಬೆಟರ್. ಯಾಕಂದ್ರೆ ನೋಡಬಹುದು ಪ್ರಮೋಟರ್ಸೇ ಇಲ್ಲ, ಎಲ್ಲಾನು ಪಬ್ಲಿಕ್ ಸೇ ಇದಾರೆ, 97%. ಬಟ್ ಸ್ಟಿಲ್ ತುಂಬಾ ಜನ ಇನ್ವೆಸ್ಟ್ ಮಾಡ್ತಾರೆ, ಯಾಕೆಂತಂದ್ರೆ 28 ರೂಪಾಯಿಗೆ ಸಿಗ್ತಾ ಇದೆಯಲ್ಲ ಸ್ಟಾಕ್. ಜೊತೆಗೆ ಲಾಸ್ಟ್ 1 ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ರ್ಯಾಲಿ ಕೂಡ ಬಂದಿತ್ತು, ನಂತರ ಡೌನ್ ಫಾಲ್ ಬಂದಿದೆ. ಜಸ್ಟ್ ರ್ಯಾಲಿಯನ್ನು ನೋಡ್ತಾರೆ, ಸಣ್ಣ ಕಂಪನಿ ಇಲ್ಲಿ ರ್ಯಾಲಿ ಬಂತ ನೋಡಬಹುದು. ನಾವು ಇಲ್ಲಿ 6 ತಿಂಗಳು ಚೆಕ್ ಮಾಡಿದ್ರೆ ನೋಡಬಹುದು 46% ರ್ಯಾಲಿ, ನಂತರ ಅಷ್ಟೇ ಪ್ರಮಾಣದ ಡೌನ್ ಫಾಲ್. ಇದನ್ನ ನೋಡಲ್ಲ, ಇದನ್ನ ನೋಡ್ತಾರೆ ಒಂದ್ ಸೈಡ್. ಇಂಥ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಲಾಸ್ ಮಾಡ್ಕೊಳ್ತಾರೆ. ಹಾಗಾಗಿ ಈ ಸ್ಟಾಕ್ ಅನ್ನ ಖಂಡಿತ ಅವಾಯ್ಡ್ ಮಾಡೋದು ಬೆಟರ್. ತುಂಬಾ ಪ್ರಶ್ನೆಗಳು ಈ ಸ್ಟಾಕ್ ಬಗ್ಗೆ ಬರ್ತಾ ಇದ್ವು, ಹಾಗಾಗಿ ಕವರ್ ಮಾಡಿದೀನಿ, ಇಲ್ಲ ಅಂದ್ರೆ ಕವರ್ ಮಾಡ್ತಾನೆ ಇರಲಿಲ್ಲ ನಾನು. ಯಾಕಂದ್ರೆ ಅಟ್ ಲೀಸ್ಟ್ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ ಇಂಥ ಕಂಪನಿಗಳಲ್ಲಿ, ಇಲ್ಲ ಅಂತಂದ್ರೆ ಲಾಸ್ ಗ್ಯಾರಂಟಿ ಇವುಗಳಲ್ಲಿ ಇನ್ವೆಸ್ಟ್ ಮಾಡೋದು. ಕಂಪನಿ ಬಿಸ್ನೆಸ್ ವೈಸ್ ಖಂಡಿತ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ. ಇಂದಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರು ಕೂಡ ಅಷ್ಟೇ, ಈವನ್ ರೆವಿನ್ಯೂನಲ್ಲೂ ಕೂಡ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಲ್ಲ, 300 ರೇಂಜ್ ಅಲ್ಲಿ ಓದಾಡ್ತಾ ಇದೆ ಕಳೆದ 10 ವರ್ಷಗಳಿಂದ ಕೂಡ. ಸೊ ಇಂತ ಕಡೆ ಇನ್ವೆಸ್ಟ್ ಮಾಡಿ ಪಡ್ಕೊಳ್ಳೋದಕ್ಕಿಂತ ಕಳ್ಕೊಳ್ಳೋದೇ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಅವಾಯ್ಡ್ ಮಾಡೋದು ಬೆಟರ್. ಬೇಕಿದ್ರೆ ನೀವು ಸರ್ವೋಟೆಕ್ ಅನ್ನ ಸ್ಟಡಿ ಮಾಡಬಹುದು, ನಂತರ ಕಲ್ಯಾಣ್ ಜುವೆಲ್ಲರ್ಸ್ ಅನ್ನ ಸ್ಟಡಿ ಮಾಡಬಹುದು, ಸುಬೆಕ್ಸ್ ಅನ್ನ ಅವಾಯ್ಡ್ ಮಾಡೋದು ಬೆಟರ್. ಸರಿ ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.